ಈ ಕ್ಷಣ ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸೇ ಕೊಟ್ಬಿಡ್ತೀನಿ. ಕರ್ನಾಟಕದಲ್ಲಿ ಇವತ್ತು ಒಂದೇ ದಿನ 14 ಕೊರೋನಾ ಪಾಸಿಟಿವ್ ಕೇಸ್. ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಆಯಿತು 124. ಕೊರೋನಾ ಬ್ರೇಕಿಂಗ್ ನ್ಯೂಸ್, 124 ಕೇರಿದೆ ರಾಜ್ಯದ ಕೊರೋನಾ ಸೋಂಕಿತರ ಸಂಖ್ಯೆ. ಇವತ್ತೊಂದೇ ದಿನ, ಕೆಲವೇ ಹೊತ್ತಿನ ಮುಂಚೆ 11 ಇತ್ತು, ಈಗ 14 ಬಂತು. ಬೀದರ್ ಕಲಬುರಗಿಯಲ್ಲಿ ಹರಡಿತು ತಬ್ಲೀಗ್ ಜಮಾತ್ನ ಸಂಘ ಹಮ್ಮಿಕೊಂಡಂತಹ ಆ ಸಭೆಯ ಎಲ್ಲ ಎಫೆಕ್ಟ್ಗಳು ಕೂಡ. ಬಳ್ಳಾರಿ ಬಾಗಲಕೋಟೆ ಕಲಬುರಗಿಯಲ್ಲೂ ಕೂಡ ಕೊರೋನಾ ಕೇಸ್ ಇದೆ. ನಿನ್ನೆ 110 ಸೋಂಕಿತರ ಸಂಖ್ಯೆ, 124 ಏರಿಕೆಯಾಗಿದೆ. ಇವತ್ತೊಂದೇ ದಿನ 14 11 ಮಂದಿ ತಬ್ಲೀಗ್ ಸಭೆಗೆ ಹೋದವರೇ. ಸೊ ಹಾಗಾಗಿ ಬಾಗಲಕೋಟೆ ಕಂಡು ಬಂತು ಮೊದಲ ಪಾಸಿಟಿವ್ ಕೇಸ್. 70 ವಯೋವೃದ್ಧನಲ್ಲಿದೆ ಕೊರೋನಾ ವೈರಸ್, ಅದು ಪತ್ತೆಯಾಗಿದೆ. ವಯೋವೃದ್ಧನ ಮನೆಯ ಸುತ್ತಮುತ್ತ ಮೆಡಿಕಲ್ ಎಮರ್ಜೆನ್ಸಿ ಕೂಡ ಡಿಕ್ಲೇರ್ ಆಗಿದೆ. ನಂಜನಗೂಡಿಂದ ಬಂದು ಬಳ್ಳಾರಿಯ ಬಾಲಕನಲ್ಲೂ ಕೂಡ ಸೋಂಕು ದೃಢಪಡ್ತು. ಬೀದರ್ ಬಳಿಕ ಕಲಬುರಗಿಗೂ ಕೂಡ ಅಂಟಿದೆ ನಿಜಾಮುದ್ದೀನ್ ನಂಜು. ತಬ್ಲೀಗ್ ಸಭೆಗೆ ಹೋಗಿದ್ದ ವ್ಯಕ್ತಿಯಲ್ಲಿ ಕೂಡ ಕೊರೋನಾ ಸೋಂಕು ಕನ್ಫರ್ಮ್ ಆಯಿತು. ನೀವು ನೋಡ್ತಿರುವಂತಹ ಬೆಳವಣಿಗೆ, ಇವತ್ತು ಒಂದೇ ದಿನ 14 ಮಂದಿ ಪ್ರಕರಣ ದಾಖಲಾಗಿದೆ ಪಾಸಿಟಿವ್. ಕರ್ನಾಟಕದಲ್ಲಿ ಒಂದೇ ದಿನ 14 ಅಂದರೆ ಓವರ್ಆಲ್ ಇವತ್ತಿಗೆ 124. ಈ ಕ್ಷಣಕ್ಕೆ 9:04 ಕ್ಷಣಕ್ಕೆ ಬಳ್ಳಾರಿ ಬಾಗಲಕೋಟೆ ಕಲಬುರಗಿ, ಕಲಬುರಗಿಯಲ್ಲಿ ಮೊದಲ ಏನೋ ಬಾಗಲಕೋಟೆಯಲ್ಲಿ ಮೊದಲ ಕೇಸ್ ಕೂಡ ದಾಖಲಾಗಿದೆ. ಬಳ್ಳಾರಿಯಲ್ಲಿ ನಂಜನಗೂಡಿಂದ ಬಂದಿದ್ದ ಬಾಲಕ ಕೂಡ ಇದೀಗ ಪಾಸಿಟಿವ್ ಕೇಸ್. 70 ವಯೋವೃದ್ಧನಲ್ಲೂ ಕೂಡ ಇದೀಗ ಆ ಭಾಗದಲ್ಲಿ ಆ ಭಾಗ ಎಮರ್ಜೆನ್ಸಿ ಕೂಡ ಡಿಕ್ಲೇರ್ ಆಗಿದೆ. ಒಂದು ಕಡೆ ಜನ ಹೇಳದ ಮಾತು ಕೇಳಿಸ್ಕೊತಾ ಇಲ್ಲ, ಇನ್ನೊಂದು ಕಡೆ ಸರ್ಕಾರ ಬಿಗಿ ಕ್ರಮಗಳನ್ನು ತೆಗೆದುಕೊಳ್ತಿಲ್ಲ. ಇವೆರಡರ ಮಧ್ಯೆ ಮೂರನೇ ತಲೆನೋವು ರಾಜ್ಯಕ್ಕೆ ಅಂಟಿಕೊಂಡಿರೋದು ಸುಳ್ಳಲ್ಲ. ಅದೇ ದೆಹಲಿ ನಿಜಾಮುದ್ದೀನ್ ಜಮಾತ್ ಸಭೆಗೆ ಹೋದವರು. ಏನೂ ಆಗಲ್ಲ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ, ಅದರ ನಿರೀಕ್ಷೆಯನ್ನು ಹುಸಿಯಾಗಿಸ್ತು ಕೊರೋನಾ ಅಟ್ಟಹಾಸ ಮೇಲಾಯಿತು. ದೆಹಲಿ ಟು ಕರ್ನಾಟಕ, ನಿಜಾಮುದ್ದೀನ್ ನಂಜು. 11 ಜನರಿಗೆ ಸೋಂಕು, ಓರ್ವನ ಸಾವು. ಕೊರೋನಾ ಮುನ್ನೆಚ್ಚರಿಕೆ ವಹಿಸದೆ ಧರ್ಮಗುರು ಮಾತು ನಂಬಿ ದೆಹಲಿಗೆ ಹೋಗಿದ್ದ ಕರ್ನಾಟಕದ 391 ಹೆಚ್ಚು ಜನರ ಪೈಕಿ ಬೀದರ್ ಒಂದರಲ್ಲೇ 11 ಜನರಿಗೆ ಕೊರೋನಾ ಅಂಟಿಕೊಂಡಿದೆ. ಬೀದರ್ನಿಂದ 27 ಜನ ದೆಹಲಿಗೆ ತಬ್ಲೀಗ್ ಸಭೆಗೆ ಹೋಗಿದ್ರು. ಇದರಲ್ಲಿ 11 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದ್ದು 16 ಜನರಿಗೆ ಯಾವುದೇ ಸೋಂಕು ಸದ್ಯಕ್ಕೆ ಕಂಡು ಬಂದಿಲ್ಲ. ದುರಂತ ಅಂದ್ರೆ ಬೀದರ್ನಿಂದ ಹೈದರಾಬಾದ್ಗೆ ಹೋಗಿದ್ದ ಕೊರೋನಾ ಪೀಡಿತ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಈ ಪ್ರಕರಣ ಈಗ ರಾಜ್ಯವನ್ನಷ್ಟೇ ಅಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಈವರೆಗೆ 391 ತಬ್ಲೀಗ್ ಜಮಾತ್ ಕಾರ್ಯಕರ್ತನ ಗುರುತಿಸಿದ್ದು, ವೈದ್ಯಕೀಯ ಅಧಿಕಾರಿಗಳ ಸಲಹೆ ಮೇರೆಗೆ ಅವರನ್ನ ಹೋಮ್ ಆರ್ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಲಾಗಿದೆ. ಬೀದರ್ನಲ್ಲಿ ಟೋಟಲ್ 91 ಜನರನ್ನು ಟೆಸ್ಟ್ ಮಾಡಿದೆ, 80 ನೆಗೆಟಿವ್ ಆಗಿದೆ, 11 ಪಾಸಿಟಿವ್ ಇದೆ. ರಾಜ್ಯದ 19 ಜಿಲ್ಲೆಗಳಿಂದಲೂ ದೆಹಲಿ ತಬ್ಲೀಗ್ ಸಭೆಗೆ 391 ಹೆಚ್ಚು ಜನ ಹೋಗಿದ್ರು. ಇದರಲ್ಲಿ ಬೀದರ್ನಿಂದಲೇ 27 ಜನ ಹೋಗಿದ್ರು. ಈಗ 11 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ದುರಂತ ಅಂದ್ರೆ ಇವರಿಂದ ಇನ್ನಷ್ಟು ಜನರಿಗೆ ಕೊರೋನಾ ಹಬ್ಬಿಕೊಂಡಿದ್ಯೋ ಏನೋ ಅನ್ನೋದು. ಯಾಕಂದ್ರೆ 8 ಬೀದರ್ನಿಂದ ದೆಹಲಿಗೆ ರೈಲಿನಲ್ಲಿ ತೆರಳಿದ್ದ ಬೀದರ್ನ 27 ಮುಸ್ಲಿಂ ಮುಖಂಡರು ಸಭೆ ಮುಗಿಸಿ 17 ದೆಹಲಿಯಿಂದ ಹೈದರಾಬಾದ್ಗೆ ವಾಪಸಾದ್ರು. ಹೈದರಾಬಾದ್ನಿಂದ ಬೀದರ್ಗೆ ಬಸ್ ಮೂಲಕ ಬಂದಿದ್ರು. 20 ದೆಹಲಿಗೆ ಹೋಗಿದ್ದ 4 ಅನಾರೋಗ್ಯ ಕಾಣಿಸ್ಕೊಳ್ತು. ಆಗ ಎಚ್ಚೆತ್ತ ಆರೋಗ್ಯ ಇಲಾಖೆ 27 ಎಲ್ಲಾ 27 ಜನರಿಗೂ ಗೃಹ ಬಂಧನದಲ್ಲಿಟ್ಟಿತ್ತು. ಅಷ್ಟರಲ್ಲಾಗಲೇ 27 ಜನ ಬೀದರ್ನಲ್ಲಿ 106 ಜನರ ಸಂಪರ್ಕ ಮಾಡಿದ್ರು. ಇಲ್ಲಿವರೆಗೂ 90 ಜನ ಪತ್ತೆಯಾಗಿದ್ದು ಎಲ್ರಿಗೂ ಗೃಹ ಬಂಧನದಲ್ಲಿ ಇಡಲಾಗಿದೆ. 11 ಜನರಿಗೆ ಕೊರೋನಾ ಪಾಸಿಟಿವ್, 16 ನೆಗೆಟಿವ್ ಬಂದಿದ್ದು ಇನ್ನೆಷ್ಟು ಹೆಚ್ಚಾಗುತ್ತೋ ಅನ್ನೋ ಆತಂಕ. ಇಷ್ಟಾಗಿದ್ರೆ ಪರವಾಗಿರಲಿಲ್ಲ, ಆತಂಕ ಹುಟ್ಟಿಸಿರೋದು ಹೈದರಾಬಾದ್ನಲ್ಲಿ ಸತ್ತ ಬೀದರ್ ವ್ಯಕ್ತಿ. ಸತ್ತವನ ಮೆಡಿಕಲ್ ರೆಕಾರ್ಡ್ ನಿಜಕ್ಕೂ ಭಯ ಹುಟ್ಟಿಸುತ್ತೆ. ಹೌದು, ದೆಹಲಿಯಿಂದ ಬಂದಾಗ ಜ್ವರ, ನೆಗಡಿ, ಶೀತ ಕಾಣಿಸ್ಕೊಂಡಿತ್ತು. ಗೃಹ ಬಂಧನದಲ್ಲಿದ್ದಾಗಲೂ ಹುಷಾರು ತಪ್ಪಿದ್ದ. ದಿನೇ ದಿನೇ ಕೊರೋನಾ ಲಕ್ಷಣ ಕಾಣಿಸ್ಕೊಳ್ತಿದ್ದಂತೆ ಆತನನ್ನ ಹೈದರಾಬಾದ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು.
ಆದರೆ ಮೊದಲ ಎರಡು ಲ್ಯಾಬ್ ರಿಪೋರ್ಟ್ ಅಂದರೆ ರಕ್ತ ಪರೀಕ್ಷೆ, ದ್ರವ ಪರೀಕ್ಷೆಯಲ್ಲೂ ಸತ್ತವನಿಗೆ ಕೊರೋನಾ ಇಲ್ಲ ಅಂತ ಬಂದಿತ್ತು. ಆದರೆ ಸಾವಿನ ನಂತರದ ರಿಪೋರ್ಟ್ನಲ್ಲಿ ಕೊರೋನಾ ಇದೆ ಅನ್ನೋದು ಗೊತ್ತಾಗಿದೆ. ವಿಷಯ ಗಂಭೀರವಾಗ್ತಿದ್ದಂತೆ ನಿನ್ನೆ ರಾತ್ರಿಯೇ ಸದ್ದಿಲ್ಲದೆ ಮೃತನ ಅಂತ್ಯ ಸಂಸ್ಕಾರವು ನಡೆದು ಹೋಗಿದೆ. ಇವಾಗ ನಮಗೆ ಸುಮಾರು 68-98 ಜನದವರೆಗೆ ಅವರ ಪ್ರಾಥಮಿಕ ಸಂಬಂಧಿಕರು ಇದ್ದಾರೆ ಅಂತೇಳಿ ಕಂಡುಬಂದಿದೆ. ಅವರಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ನಾವು ಕರ್ಕೊಂಬಂದು ಈಗಾಗಲೇ ನಾವು ಸಪ್ರೇಟಾಗಿ ಇಟ್ಟಿದ್ದೇವೆ. ಅವರನ್ನು ಈಗ ನಾವು ಪ್ರಥಮೆ ಪರಿಶೀಲನೆ ಮಾಡಿ ಅವರು ಸೆಕೆಂಡ್ರಿಯಾಗಿ ಯಾರ್ಯಾರನ್ನು ಭೇಟಿ ಮಾಡಿದ್ದಾರೆ ಆ ಕಾಂಟ್ಯಾಕ್ಟ್ಗಳನ್ನೆಲ್ಲ ಟ್ರೇಸ್ ಮಾಡ್ತೀವಿ. ಟ್ರೇಸ್ ಮಾಡಿ ಅವರನ್ನು ವಾಚ್ ಮಾಡ್ತೇವೆ, ಹೋಮ್ ಕ್ವಾರಂಟೈನ್ನಲ್ಲಿ ಇರಿಸ್ತೇವೆ. ಒಂದು ಕಡೆ ನಂಜನಗೂಡಿನಿಂದ ಕೊರೋನಾ ನಂಜು, ಈಗ ದೆಹಲಿಯಿಂದಲೂ ಮೈಸೂರಿಗೆ ಕೊರೋನಾ. ಒಂದು ಕಡೆ ನಂಜನಗೂಡಿನ ಫಾರ್ಮಸಿ ಫ್ಯಾಕ್ಟರಿಯಿಂದ ಮೈಸೂರಿನಲ್ಲಿ 19 ಜನರಿಗೆ ಕೊರೋನಾ ಕನ್ಫರ್ಮ್ ಆಗಿದೆ. ಈಗ ನೋಡಿದ್ರೆ ದೆಹಲಿ ನಿಜಾಮುದ್ದೀನ್ ಸಭೆಗೂ ಮೈಸೂರಿನಿಂದ ಒಟ್ಟು 75 ಜನ ಹೋಗಿದ್ರು, ಈಗ 45 ಜನ ವಾಪಸ್ ಬಂದಿದ್ದಾರೆ. ಯಾವಾಗ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಈ ಮಾಹಿತಿ ಕೊಟ್ರು, ಮೈಸೂರು ಜನ ಈಗ ನಿದ್ದೆಯಲ್ಲಿದ್ದರೂ ಬೆಚ್ಚಿ ಬೀಳುವಂತಾಗಿದೆ. ನಿಜಾಮುದ್ದೀನಿಂದ ಬಂದಂಥವ್ರಿಗೆ ಯಾವುದು ಆತಂಕ ಪಡಬೇಕಾಗಿಲ್ಲ. 17 ಜನ ಒಂದು ಕಡೆ ಅಲ್ಲೇ ಇದ್ದಾರೆ, ಛತ್ತೀಸ್ಗಢದಲ್ಲಿ ಅವರಿದ್ದಾರೆ, ಡೆಲ್ಲಿಯಲ್ಲಿ ಕೆಲವರು ಇದ್ದಾರೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರನ್ನೂ ಕೂಡ ಹೋಮ್ ಕ್ವಾರಂಟೈನ್ ಮಾಡಿದ್ದೀವಿ. ಅವ್ರ್ಯಾರಿಂದಲೂ ಕೂಡ ನಾವು ಅವರ ಆರೋಗ್ಯ ಎಲ್ಲವನ್ನೂ ತಪಾಸಣೆ ಮಾಡಿದ್ದೀವಿ. ಏನೂ ತೊಂದರೆ ಇಲ್ಲ ಅಂದರೂ ಕೂಡ ನಾವು ಅವ್ರಿಗೆ 14 ದಿನಗಳ ಕಾಲ ಹೋಮ್ ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ. ದೆಹಲಿ ಟು ಮಂಡ್ಯ, ಮಂಡ್ಯ ಟು ಜಮ್ಮು, ಹೌದು ಇದು BSF ಯೋಧರೇ ತಬ್ಲೀಗ್ ಸಭೆಗೆ ಭಯ ಬೀಳೋ ಮಾಹಿತಿ. ಸಭೆಗೆ ಹೋಗಿದ್ದ ಮಂಡ್ಯ ಮೂಲದ ವ್ಯಕ್ತಿ ಜಮ್ಮು ಕಾಶ್ಮೀರದ BSF ಸೇವೆ ಮಾಡ್ತಿರೋ ಮಂಡ್ಯ ಮೂಲದ ಇಬ್ಬರು ಯೋಧರ ಸಂಪರ್ಕಕ್ಕೆ ಬಂದಿದ್ದಾನೆ. ಈ ಆಘಾತಕಾರಿ ಮಾಹಿತಿಯನ್ನ ಮಂಡ್ಯ SP ಅವರೇ ಬಹಿರಂಗ ಮಾಡಿದ್ದಾರೆ. ಮಂಡ್ಯದ ವ್ಯಕ್ತಿ ಸಂಪರ್ಕ ಮಾಡಿರೋ 8 ಮಂದಿಯಲ್ಲಿ ಇಬ್ಬರು ಯೋಧರಿದ್ದು BSF ಈ ನಿಜಾಮುದ್ದೀನ್ ನಂಜು ತಗುಲಿದ್ಯಾ ಅನ್ನೋ ಭೀತಿ ಎದುರಾಗಿದೆ. ಒಂದು 2 ಜನ ಬೇರೆ ಬೇರೆ ಯೂನಿಟ್ ಅಲ್ಲಿ ಅಂದ್ರೆ BSF ಈ ತರದ ಯೂನಿಟ್ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡುವಂತವ್ರು ಈ ತರದವ್ರು ಇದ್ದಾರೆ. ಒಬ್ಬರ ಇರುವಿಕೆ ಮಾತ್ರ ನಮ್ಗೆ ಗೊತ್ತಾಗ್ತಾರೆ, ಅಡ್ರೆಸ್ ನಮ್ದಿದೆ, ಅವರ ಪೂರ್ತಿ ಸ್ವಿಚ್ ಆಫ್ ಇದೆ, ಮತ್ತೆ ಇಲ್ಲಿ ಯಾರ ಹೆಸರಲ್ಲಿದೆ ಅವರ ಸಿಮ್ ಅನ್ನು ಯೂಸ್ ಮಾಡ್ತಾ ಇಲ್ಲ, ಇದನ್ನ ಯಾರು ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ದೆಹಲಿ ಧರ್ಮಸಭೆಗೆ ಹೋಗಿ ಬಂದವರ ಪೈಕಿ ಇದು ಇವತ್ತು ಸಿಕ್ಕಿರೋ ಅಪ್ಡೇಟ್. ಆದರೆ ರಾಜ್ಯದ ಇನ್ನೂ 19 ಜಿಲ್ಲೆಗಳಲ್ಲಿ ಅದೇ ದೆಹಲಿ ತಬ್ಲೀಗ್ ಸಭೆಗೆ ಹೋಗಿ ಬಂದವರಿದ್ದಾರೆ. ಒಟ್ಟು 391 ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಆದರೆ 391 ಜನರಲ್ಲಿ ಇನ್ನೂ ಎಷ್ಟು ಜನರಿಗೆ ಕೊರೋನಾ ಇದೆಯೋ, ಈ ಸೋಂಕಿತರು ಇನ್ನಷ್ಟು ಜನರಿಗೆ ಕೊರೋನಾ ಹಬ್ಬಿಸಿದ್ದಾರೋ ಆ ದೇವರೇವಲ್ಲ. ಸದ್ಯಕ್ಕೆ ಇಡೀ ಬೀದರ್ ಜಿಲ್ಲೆಯನ್ನ ಬಂದ್ ಮಾಡಲಾಗಿದೆ. ಲಾಕ್ಡೌನ್ ಆದೇಶ ಮತ್ತಷ್ಟು ಟೈಟ್ ಆಗಿದೆ. ಆಸ್ಪತ್ರೆ ಔಷಧಿ ಬಿಟ್ರೆ ಬೀದರ್ನಲ್ಲಿ 14ರವರೆಗೂ ಎಲ್ಲವೂ ಬಂದ್ ಬಂದ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಹರಡ್ತಾ ಇರಬೇಕಾದ್ರೆ ಜನತಾ ಕರ್ಫ್ಯೂ ಅಂದಿದ್ರು ಪ್ರಧಾನಿ ಮೋದಿ, ಇದು ಆರಂಭ ಅಷ್ಟೇ ಅಂತ ಕೂಡ ಅಂದಿದ್ರು. ಅದಾದ್ಮೇಲೆ 21 ದಿನಗಳ ಲಾಕ್ಡೌನ್ ಆಯಿತು, ಇದೀಗ ಸುದೀರ್ಘ ಸಮರಕ್ಕೆ ಸಜ್ಜಾಗಿದೆ ಅಂತ ಇದ್ದಾರೆ ನರೇಂದ್ರ ಮೋದಿ ಅವರು. ಸೊ ಮುಂದೇನು ಕಾದಿದೆಯೋ ಅನ್ನೋ ಆತಂಕ ಇದೀಗ ಎಲ್ಲರನ್ನೂ ಕಾಡ್ತಾ ಇದೆ. ಸೋಷಿಯಲ್ ಡಿಸ್ಟನ್ಸಿಂಗ್, ಮಹಾಭಾರತ ಕಾ ಯುದ್ಧ 18 ದಿನ ಮೇ ಜೀತಾ ಗಯಾ. ಪ್ರಧಾನಿ ಮೋದಿ ಕ್ಯಾಮ್ರಾ ಮುಂದೆ ಬಂದ್ರೆ ಸಾಕು ಎಲ್ರಿಗೂ ಟೆನ್ಷನ್. ಇವತ್ತು ಕೂಡ ಅದೇ ಆಗಿತ್ತು. ಕೊರೋನಾ ಕಂಟ್ರೋಲ್ಗೆ ಆಯಾ ರಾಜ್ಯಗಳು ಏನ್ ಮಾಡ್ತಿವೆ, ರಾಜ್ಯಗಳ ಸ್ಥಿತಿಗತಿ ಏನು, ಏನೆಲ್ಲ ಮುಂಜಾಗ್ರತೆ ಮಾಡಿಕೊಳ್ಳಲಾಗಿದೆ, ಲಾಕ್ಡೌನ್ ಸ್ಥಿತಿ ಹೇಗಿದೆ, ಹೀಗೆ ಎಲ್ಲಾ ವಿಚಾರಗಳ ಬಗ್ಗೆ ಮಾಹಿತಿ ಪಡೆಯಲು ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರು. ಕೊರೋನಾ ವಿರುದ್ಧ ಸುದೀರ್ಘ ಯುದ್ಧಕ್ಕೆ ಸನ್ನದ್ಧರಾಗಿರಿ, ಎಲ್ಲಾ ರಾಜ್ಯಗಳ ಸಿಎಂಗಳಿಗೆ ಪ್ರಧಾನಿ ಮೋದಿ ಕರೆ. ಮತ್ತಷ್ಟು ದಿನ ಮುಂದುವರಿಯುತ್ತಾ ಲಾಕ್ಡೌನ್, ಹೀಗೆ ಸಿಎಂಗಳ ಜೊತೆ ಸಂವಾದ ಮಾಡುತ್ತಲೇ ಕೊರೋನಾ ವಿರುದ್ಧದ ಸಮರ ಇಷ್ಟಕ್ಕೆ ನಿಲ್ಲಿಲ್ಲ, ಸುದೀರ್ಘ ಸಮರಕ್ಕೆ ತಯಾರಾಗಿ ಅಂತ ಸಿಎಂಗಳಿಗೆ ಮೋದಿ ಸೂಚಿಸಿದ್ದಾರೆ. ಹಾಗಾಗಿ ಲಾಕ್ಡೌನ್ ಮುಂದುವರಿಯುತ್ತಾ ಎನ್ನುವ ಅನುಮಾನ ಇದೀಗ ಕಾಡ್ತಿದೆ. ಲಾಕ್ಡೌನ್ ನಂತರ ಕಂಟ್ರೋಲ್ ಆಗತ್ತಾ, ಮೋದಿ ಪ್ರಶ್ನೆ, ಎಲ್ಲ ಸಿಎಂಗಳು ಕಂಗಾಲು. April 14 ನಂತರ ಲಾಕ್ಡೌನ್ ರಿಲೀಸ್ ಆದರೆ ಆಸ್ಪತ್ರೆಗಳಿಗೆ ಬರೋ ರೋಗಿಗಳನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅಂತ ಮೋದಿ ಪ್ರಶ್ನಿಸಿದ್ದಾರೆ. ಜನಸಾಮಾನ್ಯರಿಗೆ ಸೋಂಕು ಹರಡದಂತೆ ಏನೇನು ಮುಂಜಾಗ್ರತೆ ಇದೆ ಅನ್ನಿರುವ ಮಾಹಿತಿ ಪಡ್ಕೊಂಡಿದ್ದಾರೆ. ಲಾಕ್ಡೌನ್ ತೆಗೆದ್ರೆ ಸೋಂಕು ಹರಡದಂತೆ ನೋಡ್ಕೊಳ್ತೇವೆ ಅನ್ನುವ ಕ್ಲಾರಿಟಿ ಕೊಡ್ತೀರಾ ಅಂತ ಮೋದಿ ಪ್ರಶ್ನಿಸಿದ್ರು. ಆಗ ಬಹುತೇಕ ಎಲ್ಲರದ್ದು ಮೌನ ಉತ್ತರ. ಆಗ ಸಿಎಂಗಳಿಗೆ ಪ್ರಧಾನಿ ಮೋದಿಯೇ ಕೆಲ ಸಲಹೆ ಕೊಟ್ರು. ಕೊರೋನಾ ಹರಡದಂತೆ ಮುಂಜಾಗ್ರತೆ ವಹಿಸಬೇಕು, ಕೊರೋನಾ ಸೋಂಕಿತರ ಪತ್ತೆ ಚಿಕಿತ್ಸೆ ಪರೀಕ್ಷೆಗೆ ಆದ್ಯತೆ ಕೊಡಬೇಕು,
ಮುಂದಿನ ವಾರಗಳವರೆಗೂ ಐಸೋಲೇಷನ್ ಕ್ವಾರಂಟೈನ್ ಇರಬೇಕು. ಕೊರೋನಾಗಾಗಿ ಪ್ರತ್ಯೇಕ ಆಸ್ಪತ್ರೆ ಇರಬೇಕು. ಸಾಮೂಹಿಕ ಅಂತರ ಕಾಯ್ದುಕೊಳ್ಳುವ ನಿಯಮ ಜಾರಿಯಾಗಬೇಕು. ಲಾಕ್ಡೌನ್ ರಿಲೀಸ್ ಆದಮೇಲೂ ಹರಡದಂತೆ ಕ್ರಮ ಕೈಗೊಳ್ಳಬೇಕು. ಪಿಎಂ ಗರೀಬ್ ಕಲ್ಯಾಣ ಯೋಜನೆ ಮುಂದುವರೆಸಿದ್ದು, ಬ್ಯಾಂಕ್ಗಳ ಮುಂದೆ ಜನ ಕ್ಯೂ ನಿಲ್ಲದಂತೆ ಜಾಗ್ರತೆ ವಹಿಸಬೇಕು ಅಂತ ಸೂಚಿಸಿದರು. ಮೋದಿ ವಿಡಿಯೋ ಸಂವಾದದಲ್ಲಿ ಭಾಗಿಯಾಗಿದ್ದ ಸಿಎಂ ಯಡಿಯೂರಪ್ಪ ಕರ್ನಾಟಕದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಲಾಕ್ಡೌನ್ಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಈ ಮಧ್ಯೆ ಏಪ್ರಿಲ್ 14ರವರೆಗೂ ನಾವು ಹೇಗೆ ಸಾಮೂಹಿಕ ಅಂತರ ಕಾಯ್ದುಕೊಳ್ಳುತ್ತೇವೆಯೋ ಅದರ ಮೇಲೆ ಮುಂದಿನ ನಿರ್ಧಾರ ಆಗತ್ತೆ ಅಂದ್ರು ಬಿಎಸ್ವೈ. ಹೀಗಾಗಿ ಲಾಕ್ಡೌನ್ ಮುಂದುವರಿಯುತ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಇದೇ ವಿಡಿಯೋ ಸಂವಾದದಲ್ಲಿ ದೇಶದ ಎಲ್ಲಾ ಜನರು ಹಾಗೂ ಸಮುದಾಯದವರು ಒಗ್ಗಟ್ಟಾಗಿರಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಸುಳ್ಳು ಸುದ್ದಿ ವದಂತಿಗೆ ಕಿವಿಗೊಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಜುರಿ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ನಿಜವಾಗ್ಲೂ ಮನುಷ್ಯನನ್ನ ಆವರಿಸೋದು ಗೊತ್ತಾಗ್ತಿದ್ಯಾ, ಅಥವಾ ಸಿಂಪ್ಟಮ್ಸ್ಗಳು ಗೊತ್ತಾದ ಮೇಲೆ ಅಷ್ಟೇ ಕೊರೋನಾ ಅನ್ನೋದು ದೃಢವಾಗ್ತಿದ್ಯಾ? ಇಂಥದ್ದೊಂದು ಪ್ರಶ್ನೆ ಯಾಕೆ ಅಂದ್ರೆ, ರಾಜ್ಯದ 3 ಜಿಲ್ಲೆಯ 9 ಕೊರೋನಾ ಪೀಡಿತ ಪ್ರಕರಣಗಳು ನೋಡಿದ್ರೆ ನಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಈ ಸ್ಟೋರಿ ನಿಮಗೆ ತೋರಿಸ್ತಾ ಇದ್ದೀವಿ, ನೀವು ಕೂಡ ಅಯ್ಯೋ ದೇವರೇ, ಆ ದೇವರಿಗೂ ಕೂಡ ಶಾಪ ಆಗ್ತಿರ ಗ್ಯಾರಂಟಿ. ಕೊರೋನಾ ವೈರಸ್ ಮನುಷ್ಯನ ಮೇಲೆ ಆವರಿಸಿದೆ ಅಂದ್ರೆ, ಮೊದಲು ಸಣ್ಣದಾಗಿ ಜ್ವರ ಕಾಣಿಸಿಕೊಳ್ಳೋದು, ನೆಗಡಿ ಬರೋದು, ಕೆಮ್ಮು, ತಲೆನೋವು, ತಲೆಭಾರದ ಲಕ್ಷಣಗಳು ಬರುತ್ತೆ. ಆಮೇಲೆ ಜ್ವರ ಹೆಚ್ಚಾಗಿ ಗಂಟಲು ನೋವು, ಉಸಿರಾಟದ ಸಮಸ್ಯೆನೂ ಬರುತ್ತೆ, ಕಾಡುತ್ತೆ. ಸಾಕಷ್ಟು ವೈದ್ಯರು ಕೊಟ್ಟ ಈ ಹೇಳಿಕೆಗಳು, ಅದಕ್ಕೆ ತಕ್ಕಂತೆ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲೂ ನಾವು ನೀವೆಲ್ಲ ನೋಡಿದ್ದೀವಿ, ನೋಡ್ತಾನೂ ಇದ್ದೀವಿ. ಆದ್ರೆ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳದೆ ಕೊರೋನಾ ರೋಗ ಸಾಮಾನ್ಯ ಜನರನ್ನು ಆವರಿಸುತ್ತಿದೆ ಅನ್ನೋ ಅಂಶ ಈಗೀಗ ಹೊರಗೆ ಬರ್ತಿದೆ. ವಿಲಕ್ಷಣ ಕೊರೋನಾ ಘಟನೆ ಒಂದು, ಬೀದರ್ ವ್ಯಕ್ತಿ ಸಾವು. ದೆಹಲಿ ನಿಜಾಮುದ್ದೀನ್ ತಬ್ಲೀಗ್ ಸಭೆಗೆ ಹೋಗಿ ಬಂದಿದ್ದ ವ್ಯಕ್ತಿ ಹೈದರಾಬಾದ್ನಲ್ಲಿ ಸಾವನ್ನಪ್ಪಿದ. ಆದ್ರೆ ಆತ ಆಸ್ಪತ್ರೆಯಲ್ಲಿದ್ದಾಗ 2 ಸಲ ಆತನ ರಕ್ತ ಮಾದರಿ ಸಂಗ್ರಹಿಸಿ ಎಕ್ಸಾಮಿಂಗ್ ಮಾಡಿದ್ರು, ಕೊರೋನಾ ಇಲ್ಲ ಅಂತ ನೆಗೆಟಿವ್ ರಿಪೋರ್ಟ್ ಬಂದಿತ್ತು. ಈಗ ಆ ಬೀದರ್ ಮೂಲದ ವ್ಯಕ್ತಿ ಸತ್ತೇ ಹೋದ. ಈಗ ಇನ್ನೊಂದು ರಿಪೋರ್ಟ್ ಬಂದಿತ್ತು, ಅದರಲ್ಲಿ ಕೊರೋನಾ ಇರೋದು ಖಚಿತವಾಗಿದೆ. ವಿಲಕ್ಷಣ ಕೊರೋನಾ ಘಟನೆ 2, ಚಿಕ್ಕಬಳ್ಳಾಪುರ 4 ಸೋಂಕಿತರು. ಕೊರೋನಾ ಬಗ್ಗೆ ಮತ್ತೊಂದು ಆಘಾತಕಾರಿ ಸುದ್ದಿ ಇದು. ಕೊರೋನಾ ಸೋಂಕು ತಗುಲಿದ್ರೂ ಗೊತ್ತೇ ಆಗಲ್ಲ ಅನ್ನೋದಕ್ಕೆ ಚಿಕ್ಕಬಳ್ಳಾಪುರದ ಈ ಪ್ರಕರಣಗಳೇ ಸಾಕ್ಷಿ. ಮೆಕ್ಕಾದಿಂದ ಬಂದಿದ್ದ ಗೌರಿ ಬಿದನೂರಿನ ವೃದ್ಧನಿಗೆ ಕೊರೋನಾ ಇರೋದು ಗ್ಯಾರಂಟಿ ಆಗಿತ್ತು. ಆದ್ರೆ ಈತನ ಜೊತೆ ಸಂಪರ್ಕದಲ್ಲಿದ್ದ 4ರಿಗೆ ಕೊರೋನಾ ಲಕ್ಷಣಗಳೇ ಇರಲಿಲ್ಲ, ಮಾಮೂಲಿಯಾಗಿ ಓಡಾಡಿಕೊಂಡಿದ್ರು. ಈಗ ಆ 4ರ ರಕ್ತದಲ್ಲೂ ಕೊರೋನಾ ಆವರಿಸಿದೆ. ವಿಲಕ್ಷಣ ಕೊರೋನಾ ಘಟನೆ 3, ನಂಜನಗೂಡಲ್ಲಿ 4. ನಂಜನಗೂಡಿನ ಜುವಿಲ್ಯಾಂಟ್ ಫಾರ್ಮಸಿ ಫ್ಯಾಕ್ಟರಿಯಲ್ಲೂ ಆಗಿತ್ತು ಇದೇ ಸೀನ್. ಪೇಷಂಟ್ 52ನೇ ವ್ಯಕ್ತಿಯಲ್ಲಿ ಭೂಗತವಾಗಿದ್ದ ಕೊರೋನಾ ಸೋಂಕು ಯಾವುದೇ ಮುನ್ಸೂಚನೆ ನೀಡದೆ 19ಕ್ಕೂ ಹೆಚ್ಚು ಜನರನ್ನ ಆವರಿಸಿಕೊಂಡಿದೆ. ಸುಳಿವೆ ಕೊಡದೆ ಎಲ್ಲರ ಮೇಲೂ ಚೀನಿ ವೈರಿ ದಾಳಿ ಮಾಡುತ್ತಿದೆ. ಆದರೆ 19 ಜನರ ಪೈಕಿ 4 ಆರಾಮಾಗಿದ್ರು, ಒಂದೇ ಒಂದು ಸಣ್ಣ ಸಮಸ್ಯೆಯನ್ನು ಕಾಣಿಸಿಕೊಂಡಿರಲಿಲ್ಲ. ಆದ್ರೆ ಆರೋಗ್ಯ ಇಲಾಖೆ ಎಲ್ಲರ ರಕ್ತ ಪರೀಕ್ಷೆ ಮಾಡಿಸಿದಾಗ ಆರೋಗ್ಯವಾಗಿದ್ದ 4ರಿಗೂ ಕೊರೋನಾ ಇರೋದು ಖಚಿತ ಆಗಿದೆ. ವಿಲಕ್ಷಣ ಕೊರೋನಾ ಘಟನೆ 4. ನಿಮಗೆ ಗೊತ್ತಿರಬಹುದು, ಚಿಕ್ಕಮಗಳೂರಲ್ಲಿ ಕೇರಳಕ್ಕೆ ಹೋಗಿ ಬಂದ 10 ತಿಂಗಳ ಮಗುವಿಗೂ ಕೊರೋನಾ ಬಂದಿದೆ. ಇವತ್ತು ಮುಂಬೈನಲ್ಲಿ 3 ದಿನದ ಹಿಂದಷ್ಟೇ ಜನಿಸಿದ್ದ ಮಗುವಿಗೂ ಕೊರೋನಾ ಕನ್ಫರ್ಮ್ ಆಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕೊರೋನಾ ಯಾವ ಸುಳಿವು ಕೊಡದೆ ಯಾರನ್ನು ಬಿಡದೆ ಹೇಗೆ ಆವರಿಸ್ತಿದೆ ಅಂತ. ಇದಕ್ಕೆಲ್ಲ ಕಾರಣ ಮನುಷ್ಯರೇ ಮಾಡಿಕೊಂಡ ಎಡವಟ್ಟುಗಳು. ಸುಳಿವೆ ಕೊಡದೆ ಬರುತ್ತೆ ಹುಷಾರ್, ಸೋಂಕಿತರ ಸಂಪರ್ಕದಿಂದ ಆರೋಗ್ಯವಂತರಿಗೆ ವೈರಸ್ ಹಬ್ಬುತ್ತೆ. ವೈರಸ್ ಸಂಖ್ಯೆ ಕಡಿಮೆ ಇದ್ದಾಗ ಈ ಲಕ್ಷಣಗಳು ಹೆಚ್ಚು ಕಾಣಿಸಿಲ್ಲ, ಆದ್ರೆ ದೇಹದಲ್ಲಿ ರೋಗ ನಿರೋಧಕಗಳನ್ನ ಕೊಲ್ಲುತ್ತಾ ಹೋಗ್ತಿರುತ್ತೆ. 25%ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕಿನ ಲಕ್ಷಣಗಳೇ ಇರಲ್ಲ. ಜ್ವರ, ಕೆಮ್ಮು, ಗಂಟಲು ನೋವು ಕಾಣಲ್ಲ, ಆದ್ರೆ ಕೊರೋನಾ ಇರುತ್ತೆ. ಚೀನಾದಲ್ಲಿ 20%-40% ಈ ರೀತಿ ಕೇಸ್ಗಳು ಆಗಿವೆ. ಹಾಗಂತ ಯಾಮಾರದ್ರೆ ಭೂಗತವಾಗಿದ್ದೇ ನಮ್ಮನ್ನ ಬಲಿ ಪಡೆಯುತ್ತೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಜನಸಂಪರ್ಕದಿಂದ ದೂರ ಇರಿ, ಮಾಸ್ಕ್ ಧರಿಸಿ, ಕೈ ಕ್ಲೀನ್ ಆಗಿ ತೊಳೆಯಿರಿ. ಸೋಂಕಿತರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ, ಕೊರೋನಾ ಶಂಕೆ ವ್ಯಕ್ತವಾದ್ರೆ ಆರೋಗ್ಯ ಇಲಾಖೆಯನ್ನ ಸಂಪರ್ಕ ಮಾಡಿ. ನೀವು ಬದುಕಿ ನಿಮ್ಮವರನ್ನು ಬದುಕಲು ಬಿಡಿ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಕ್ರೂರತನ ಒಂದು ಕಡೆ ಆದರೆ ನಮ್ಮ ನಡುವಿನ ಇರುವ ಕ್ರೂರತನ ಮಗದೊಂದು ಕಡೆ ಅನಿಸ್ತಾ ಇದೆ. ಕೊರೋನಾ ಬಗ್ಗೆ ಜಾಗೃತಿ ಹಾಗೂ ಮಾಹಿತಿ ಸಂಗ್ರಹಿಸೋದಕ್ಕೆ ಹೋಗಿದ್ದವರ ಮೇಲೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಏನು ಎತ್ತ ಎಲ್ಲಾಯ್ತು, ಈಗೇನಾಗ್ತಿದೆ, ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಇದು ನೋಡಿ ನಮ್ಮ ಭಾರತ, ನಮ್ಮ ರಾಜ್ಯ. ಒಂದೆಡೆ ಮಹಾಮಾರಿ ಕೊರೋನಾ ಇಡೀ ವಿಶ್ವವನ್ನೇ ನಲುಗುವಂತೆ ಮಾಡುತ್ತಿದೆ. ಲಕ್ಷಾಂತರ ಮಂದಿ ಸೋಂಕಿನಿಂದ ನರಳಾಡ್ತಿದ್ದಾರೆ. ಭಾರತದಲ್ಲಿ ಸಾವಿರಾರು ಮಂದಿ ಈ ಕ್ರೂರಿ ವೈರಸ್ನಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಲಕ್ಷಾಂತರ ವೈದ್ಯರು ಜೀವಗಳನ್ನು ಉಳಿಸಲು ಹೋರಾಡ್ತಿದ್ದಾರೆ. ಪೊಲೀಸರು ಹಗಲು ರಾತ್ರಿ ಎನ್ನದೆ ಬೀದಿಯಲ್ಲಿ ನಿಂತು ನಮ್ಮನ್ನೆಲ್ಲ ಕಾಯ್ತಿದ್ದಾರೆ. ಸಾವಿರಾರು ದಾದಿಯರು, ಆಸ್ಪತ್ರೆ ಸಿಬ್ಬಂದಿ ನಮಗಾಗಿ ಕೆಲಸ ಮಾಡ್ತಿದ್ದಾರೆ. ಅದೆಷ್ಟೋ ಆಶಾ ಕಾರ್ಯಕರ್ತೆಯರು ಬೀದಿ ಸುತ್ತುತ್ತಾ ಜಾಗೃತಿ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಇಂಥವರ ರಕ್ಷಣೆಗೆ ನಿಲ್ಲಬೇಕಾದ ಮಂದಿ ರಾಕ್ಷಸರಂತೆ ವರ್ತಿಸಿದ್ದಾರೆ ಅನ್ನೋದೇ ನೋವಿನ ಸಂಗತಿ. ಹೆಲ್ತ್ ಸರ್ವೆಗೆ ಹೋಗಿದ್ದ ಸಿಬ್ಬಂದಿ ಮೇಲೆ ಹಲ್ಲೆ. ಬೆಂಗಳೂರಲ್ಲಿ ಆಶಾ ಕಾರ್ಯಕರ್ತೆಯರ ಮೇಲೆ ಅಟ್ಯಾಕ್. ನೋಡಿದ್ರಲ್ಲ ಇವರ ಅಬ್ಬರ ಆಕ್ರೋಶ ರೋಷಾವೇಶವನ್ನ. ಇದು ಬೆಂಗಳೂರಿನ ಹೆಗ್ಡೆ ನಗರದ ಸಾರಾಯಿಪಾಳ್ಯದಲ್ಲಿ ನಡೆದಿರೋ ಘಟನೆ. ಆಶಾ ಕಾರ್ಯಕರ್ತೆಯರು ಹೆಲ್ತ್ ಸರ್ವೆಗೆ ಹೋಗಿದ್ರು. ಕೆಮ್ಮು ಜ್ವರ ನೆಗಡಿ ಇದ್ದವರ ಮನೆ ಮನೆಯ ಮಾಹಿತಿ ಸಂಗ್ರಹಿಸುತ್ತಿದ್ರು. ಆದರೆ ಈ ವೇಳೆ ಕೆಲ ಕಿಡಿಗೇಡಿಗಳು ಗಲಾಟೆ ಮಾಡಿ ಆಶಾ ಕಾರ್ಯಕರ್ತೆ ಕೃಷ್ಣವೇಣಿ ಮೇಲೆ ಹಲ್ಲೆ ಮಾಡಿದ್ರು. ಒಳಗಡೆಯಿಂದೆಲ್ಲ ಹೊರಗಡೆ ಬಂದು ನಮ್ಮನ್ನು ಹಿಡ್ಕೊಂಡು ಏನಕ್ಕೆ ಬಂದಿದ್ದೀರಾ ಏನು ಅಂತ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಗಲಾಟೆ ಮಾಡಿದ ತಕ್ಷಣ ನಾವು ಹೇಳಿದ್ವಿ ಇಲ್ಲ ಈ ತರ ಹೀಗೆ ಇದೆ ಅಂತ ಹೇಳಿದಕ್ಕೆ ಎಲ್ಲರೂ ಬೈಯಕ್ ನಮಗೆ ಸ್ಟಾರ್ಟ್ ಮಾಡಿ, ನಿಮ್ಗೆ ಯಾರು ಹೇಳಿದ್ ಬರೋದಕ್ಕೆ, ನಿಮ್ಗೆ ಇಲ್ಲೇನು ಕೆಲಸ ಇದೆ ನಿಮಗೆ ಬರೋಕ್ಕೆ, ಫಸ್ಟ್ ಮನೆಗೆ ಹೋಗ್ತಾ ಇರಿ ಅಂತೇಳಿ ನಮ್ಮ ಬ್ಯಾಗ್ ಕಿತ್ಕೊಂಡ್ರು, ಮೊಬೈಲ್ ಕಿತ್ಕೊಂಡ್ರು, ಯಾರಿಗೂ ಫೋನ್ ಮಾಡೋಕ್ಕೆ ಬಿಟ್ಟಿಲ್ಲ ನಮಗೆ. ನಮಗೆ ಅಷ್ಟು ಬೇಜಾರಾಗಿ ತುಂಬ ಜನ ಬಂದರು. ನಾವು ಅವ್ರಿಗೆ ಆರೋಗ್ಯಕ್ಕೋಸ್ಕರ ನಾವು ಬರ್ತಾ ಇರೋದ್ರಿಂದ ಮನೆ ಮನೆಯಲ್ಲೆಲ್ಲ ಕೇಳೋದ್ರಿಂದ ನಮಗೆ ತುಂಬ ಟಾರ್ಚರ್ ಮಾಡ್ತಾ ಇದ್ದಾರೆ. ಏನು ಒಂದು 100 ಜನ ಬಂದು ಮುತ್ಕೊಂಡಿದ್ದಾರೆ, ಅದು ಯಾರನ್ನು ಕರೀತೀರಾ ಕರೀರಿ ನೀವು ಅಂತ. ಹೆಲ್ತ್ ಸರ್ವೆಗೂ ಎನ್ಆರ್ಸಿಗೂ ಲಿಂಕ್. ವದಂತಿ ಹಬ್ಬಿಸಿ ಕಿಡಿಗೇಡಿಗಳಿಂದ ಹಲ್ಲೆ. ಇದೇ ಕಾರಣ ನೋಡಿ, ಹೆಲ್ತ್ ಸರ್ವೆ ಮಾಡಲು ಬಂದಿದ್ದ ನರ್ಸ್ ಮತ್ತು ಆಶಾ ಕಾರ್ಯಕರ್ತೆಯರು ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಅಂತ ಕೆಲ ಕಿಡಿಗೇಡಿಗಳು ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಯಾರು ಮಾಹಿತಿ ಕೊಡಬೇಡಿ ಅಂತ ವದಂತಿ ಹಬ್ಬಿದ್ರು. ಹೆಲ್ತ್ ಸರ್ವೆ ಮಾಡ್ತಿದ್ದೀವಿ ಅಷ್ಟೇ ಅಂತ ಪರಿಪರಿಯಾಗಿ ಹೇಳಿದ್ರು. ಕೇಳದ ಕಿಡಿಗೇಡಿಗಳು ಆಶಾ ಕಾರ್ಯಕರ್ತೆ ಮೇಲೆ ಕೈ ಮಾಡಿದ್ರು. ಸಿಎಂ ಸೇರಿದಂತೆ ಹಲವು ಸಚಿವರು, ಕಾಂಗ್ರೆಸ್ನ ಜಮೀರ್ ಅಹಮದ್, ಎಚ್ಡಿಕೆ ಸೇರಿದಂತೆ ಪಕ್ಷಾತೀತವಾಗಿ ಆಶಾ ಕಾರ್ಯಕರ್ತೆಯ ಮೇಲಿನ ಹಲ್ಲೆಯನ್ನ ಖಂಡಿಸಿದ್ರು. ಇಲ್ಲಿ ಜಾತಿ, ಮತ, ಧರ್ಮ, ವೈಯಕ್ತಿಕ ಹಿತಾಸಕ್ತಿ ಮುಖ್ಯವಲ್ಲ, ಕೋಟ್ಯಾಂತರ ಕನ್ನಡಿಗರ, ಭಾರತೀಯರ ಆರೋಗ್ಯ ಮುಖ್ಯ. ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿರೋದು ಖಂಡನೀಯ ಅಂತ ಕಿಡಿಗೇಡಿಗಳನ್ನ ಎಚ್ಚರಿಸಿದ್ದಾರೆ. ಮಹಿಳಾ ಆಯೋಗ ಕೂಡ ಸ್ವಯಂ ಪ್ರೇರಿತ ದೂರು ದಾಖಲಿಸಲು ಮುಂದಾಗಿದೆ. ಇನ್ನು ಆಶಾ ಕಾರ್ಯಕರ್ತೆ ಕೃಷ್ಣವೇಣಿ ಮೇಲಿನ ಹಲ್ಲೆ ವಿರುದ್ಧ ಹೆಣ್ಣೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೂವರನ್ನ ವಶಕ್ಕೆ ಪಡೆದ ಪೊಲೀಸರು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡಿದ್ದಾರೆ. ಕರ್ನಾಟಕದ ಕಥೆ ಇಷ್ಟಾದ್ರೆ ಮಧ್ಯಪ್ರದೇಶದ ಇಂದೋರ್ನಲ್ಲೂ ಇಂಥದ್ದೇ ಘಟನೆ ನಡೆದಿದೆ. ಸ್ಕ್ರೀನಿಂಗ್ ಮಾಡಲು ಬಂದ ಆರೋಗ್ಯ ಇಲಾಖೆ ಸಿಬ್ಬಂದಿ ಮೇಲೆಯೇ ಕಲ್ಲು ತೂರಿದ್ದಾರೆ. ಇದರಿಂದ ಭಯಬಿದ್ದ ಆರೋಗ್ಯ ಸಿಬ್ಬಂದಿ ಸ್ಥಳದಿಂದ ಕಾಲ್ಕಿತ್ತಿದ್ರು. ಕಲ್ಲು ತುರಿದ ನಾಲ್ವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಟ್ಟಾರೆ ಗಾಳಿ ಸುದ್ದಿಗೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಕಿಡಿಗೇಡಿಗಳು ಇಂತಹ ಕೃತ್ಯ ಎಸಗಿದ್ದು ಅಕ್ಷಮ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.